ಶಾಂತಕುಮಾರ್ ಸಿಂಧೂರು ಫಾದರ್ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಮತ್ತು ವಯಸ್ಕರ ಬುದ್ಧಿಮಾಂತ್ಯವ ಆಶ್ರಮಕ್ಕೆ ಕ್ರೈಸ್ತ ಚರ್ಚ್ ಬಿಒಯುವೈ ರಾಯಚೂರು ಜಿಲ್ಲೆಯ ವತಿಯಿಂದ ದೊಡ್ಡ ಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಿಸಿ ಆಶ್ರಮದಲ್ಲಿ ಮಹಾಪ್ರಸಾದ ಮಾಡಿಸಿ ಜಿಲ್ಲೆಯ ಎಲ್ಲ ಸೇವಕರು ಯೇಸುಕ್ರಿಸ್ತನ ಸುವಾರ್ತೆಗಳ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೈವ ಸೇವಕರು ಫಾಸ್ಟ್ ಶಾಂತಕುಮಾರ್ ಕಾರುಣ್ಯ ಆಶ್ರಮದ ಸೇವೆ ಯೇಸುಕ್ರಿಸ್ತನ ಆಶೀರ್ವಾದದ ಸಂಕಲ್ಪ ಯೇಸುವಿಗೆ ಆರಾಧನೆ ಪ್ರೀತಿ ಈ ಜಗತ್ತಿನಲ್ಲಿ ಯಾರು ಶ್ರೀಮಂತರಲ್ಲ ಬಡವರಲ್ಲ ಎಲ್ಲರೂ ಮಾನವರೇ ಎಲ್ಲರಿಗೂ ಒಂದೇ ಬೆಳಕು ಒಂದೇ ನೀರು ಒಂದೇ ಜೀವನದ ಶೈಲಿಗಳಷ್ಟೇ ಬೇರೆ ಬೇರೆ ಇರುತ್ತೆ ಮಾನವ ಧರ್ಮದ ಮಾನವೀಯತೆಯನ್ನು ಮೆರಿತಾ ಇರೋ ಕಾರುಣ್ಯ ಆಶ್ರಮಕ್ಕೆ ಸರ್ಕಾರ ನಿವೇಶನ ಸಿಗಲಿ ಅಂತ ಎಲ್ಲಾ ಚರ್ಚೆಗಳಲ್ಲಿ ದಿನಾಲೂ ಪ್ರಾರ್ಥನೆ ಜರುಗುತ್ತೆ ಎಂದು ರಾಯಚೂರು ಜಿಲ್ಲೆಯ ಎಲ್ಲ ಚರ್ಚೆಗಳ ದೈವ ಸೇವಕರುಗಳು ಇಲ್ಲಿನ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂತ್ಯರ ಸೇವೆಯನ್ನು ನೋಡಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಉಂಟು ಮಾಡಿತು. ಒಂದು ಕಡೆಯಾದರೆ ಇನ್ನೊಂದು ಕಡೆ ಇಂತಹ ಸೇವೆ ಸರ್ಕಾರಿ ಸೌಲಭ್ಯ ಸಿಗಲಾರದಷ್ಟು ದುಃಖದ ಸಂಗತಿಯಾಗುತ್ತೆ. ಆದರೆ ಜನರು ಮನಸ್ಸು ಮಾಡಿದರೆ ಇದು ಮಾನವ ಧರ್ಮದ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಒಂದು ದೇವಾಲಯವಾಗುತ್ತೆ ಅಂತ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಫಾಸ್ಟರ್ ದಿನಕರ್ ಅಯ್ಯ ಯೇಸುವಿನ ಪ್ರಾರ್ಥನೆ ಮತ್ತು ಆತನ ಜೀವನ ಚರಿತ್ರೆ ಅನಾಥರ ಕಾಳಜಿಯ ಸುಂದರವಾದ ಪದವನ್ನು ಹಾಡೋದರ ಮೂಲಕ ಗಮನ ಸೆಳೆದರು. ದೈವ ಸೇವಕರು ಯಂಕನ್ನ, ದೈವ ಮನೋಜ್ ಕುಮಾರ್, ರಾಮಣ್ಣ, ಆತ್ಮಕುಮಾರ್, ಸ್ಯಾಮುಲಯ್ಯ, ರಾಯಬಲ್ ಸುರೇಶ್ ಹಾಗೂ ಯೇಸುವಿನ ಎಲ್ಲ ಭಕ್ತ ಪ್ರಿಯರು ಕಾರ್ಯನಿರ್ವಹಿಸಿ ಆಶ್ರಮದ ಎಲ್ಲ ಹಿರಿಯ ಜೀವಿಗಳ ಸೇವೆ ಮಾಡಿದರು. ನಂತರ ಕಾರುಣ್ಯ ಆಶ್ರಮದ ವತಿಯಿಂದ ಎಲ್ಲ ದೈವ ಸೇವಕರುಗಳಿಗೆ ನೆನಪಿನ ಕಾಣಿಕೆಯನ್ನು ವಿತರಿಸಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಲಾಯಿತು. ಎಂಕುಬಾಬು ತಲ್ದಿನಿ ಸ್ನೈನ್ ಟಿವಿ ಸಿಂಧನೂರು.